ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ತಿಳ್ಕೊತಾ ನಿಮ್ಮೆಲ್ಲರಿಗೂ ಲಕ್ಷ್ಮಿ ಸ್ವೀಟ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಮ್ಮ ತಂದೆ ತಾಯಿ ಪರಿಚಯ ಅಂತೂ ಆಯಿತು, ಅವರಾದಮೇಲೆ ನಮ್ಮ ಫ್ಯಾಮಿಲಿ ಇನ್ನೊಬ್ಬರು ತುಂಬಾ ಮೇನ್ ಪರ್ಸನ್ ಇದ್ದಾರೆ. ಆ್ಯಕ್ಚುಲಿ ಅವ್ರು ಹೇಳ್ದಂಗೆ ನಮ್ಮ ಮನೇಲಿ ಎಲ್ಲರೂ ಕೇಳ್ತಾರೆ, ಎಲ್ಲರನ್ನ ಬೊಗ್ರಿ ಥರ ಆಡಿಸ್ತಾರೆ. ಅವ್ರು ಏನು ಕೇಳ್ತಾರೆ ಅದನ್ನೇ ತಂದುಕೊಡ್ಬೇಕು ಫ್ರೆಂಡ್ಸ್. ಓಕೆ, ಬನ್ನಿ, ಅವ್ರು ಯಾರು ಅಂತ ನಿಮಗೆ ಪರಿಚಯ ಮಾಡಿಸ್ಕೊಳ್ತೀನಿ. ತಿಂಡಿ ಪಲಾವ್ ಮಾಡಿದ್ದಾರೆ. ನಿಮಗೂ ಪಲಾವ್ ಅಂದರೆ ತುಂಬ ಇಷ್ಟ ಅಲ್ವಾ ಫ್ರೆಂಡ್ಸ್? ಬನ್ನಿ, ಬೇಗ ಬೇಗ ತಿಂಡಿ ಮಾಡೋಣ. ತಿಂಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ನಮ್ಮ ಮನೇಲಿರೋ ಆ ಪವರ್ಫುಲ್ ಪರ್ಸನ್ ಯಾರು ಅಂತ. ಪುಟಾಣಿ ರಾಜಕುಮಾರ ಧ್ರುವಿತ್ ಗೌಡ. ಹಾಯ್ ಧ್ರುವಿತ್, ತಿಂಡಿ ತಿಂದ್ಯಾ? ಆಯ್ತು. ಏನು ತಿಂದೆ? ಅವನೇನು ತಿಂಡಿ ತಿಂದ್ರು ಹೇಳೋದು ಮಾತ್ರ ಚಪಾತಿ ಸಾರು. ಹೊಡಿ ಜೋರು ಗುಡಿ. ಏನದ? ಬಲೂನ್. ಬಲೂನ್ ಬುಮ್ ಬುಮ್. ಊರಲ್ಲಿ ನಮ್ಮ ಸಂಬಂಧಿಕರೊಬ್ರದ್ದು ಕಾರ್ಯ ಇದೆ ಫ್ರೆಂಡ್ಸ್, ಹಾಗಾಗಿ ಅಲ್ಲಿ ಹೊರಡೋಕ್ಕೋಸ್ಕರ ನಮ್ಮ ತಂದೆ ರೆಡಿ ಆಗ್ತಾ ಇದ್ದಾರೆ. ಪ್ರತಿದಿನ ನಮ್ಮ ತಂದೆ ಚಪ್ಪಲಿ ಹಾಕೊಂಡು ಹೊರಡ್ತಾ ಇದ್ದಾರೆ ಅಂದರೆ ಸಾಕು, ಅವನೇನು ಮಾಡ್ತಾನೆ ಅಂತ ನೀವೇ ನೋಡಿ. ಪ್ರತಿದಿನ ನಮ್ಮ ತಂದೆ ಅಂಗಡಿಗೆ ಕರ್ಕೊಂಡೋಗಿ ಅವ್ನು ಕೇಳಿದ್ನೆಲ್ಲ ಕೊಡಿಸ್ಕೊಂಡು ಕರ್ಕೊಬರ್ತಾ ಇರ್ತಾರೆ. ಸೊ ಹಾಗಾಗಿ ಅವರು ಹೊರಡ್ತಾ ಇದ್ದಾರೆ ಗೇಟ್ ತೆಗೆದು ಅಂತ ಗೊತ್ತಾದ ಕೂಡಲೇ ಬಂದ್ಬಿಡ್ತಾನೆ ಫ್ರೆಂಡ್ಸ್. ಫ್ರೆಂಡ್ಸ್, ಅವ್ರ ತಾತನ ಜೊತೆ ಹೋದ, ಏನೇನು ಬೇಕೆಲ್ಲ ತೆಗೆಸ್ಕೊಂಡ, ಅಪ್ಪ ಹಂಗೆ ಊರಿಗೆ ಹೋದ್ರು. ಈ ಬಾಯಲ್ಲೇನದು? ಲಾಲಿ ಪಪ್ಪ ಬಿಸ್ಕಿಟ್. ನನಗ್ಯಾವ್ದು? ನನಗ್ಯಾವ ಬಿಸ್ಕಿಟ್ ಯಾವ ತೋರ್ಸ? ಅದು ಯಾರಿಗೆ? ಅಪ್ಪಾಜಿ ಕೊಡ್ಸಿದ್ದು ಯಾರಿಗೆ? ಅದು ನಿನ್ನ ಅವರೊಳಗೆಲ್ಲ ತುಂಬ್ಕೋತಾ ಇದೆಯಾ? ಮತ್ತೆ ನನಗೆ ಅದು ಕೊಡ್ತೀಯ? ನನಗೆ ಲಾಲಿ ಪಾಪ ಕೊಡು. ನೋನೋ. ಈ ಗಿಣಿಗಳು ನಮ್ಮ ಮನೇಲಿ ಬಾಡಿಗೆಗಿರೋರ್ದು ಫ್ರೆಂಡ್ಸ್. ಅಲ್ಲಿಗೇನಾದರೂ ಧ್ರುವಿತ್ ಹೋದ ಅಂದರೆ ಬರೋದೇ ಇಲ್ಲ. ಇದು ನಮ್ಮ ಕಿಚನಲ್ಲಿರೋ ಪುಟಾಣಿ ಮನಿ ಪ್ಲ್ಯಾಂಟ್ಗಳು. ಬೆಳಗ್ಗೆ ಕಿಚನಿಗೆ ಬಂದು ಇವನ್ನ ನೋಡಿದ್ರೆ ತುಂಬಾ ಫ್ರೆಶ್ ಫೀಲ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ನಿಮಗೂ ಕೂಡ ತೋರಿಸ್ತೀನಿ.
ಫ್ರೆಂಡ್ಸಿಗೆ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ, ಬನ್ನಿ ನಿಮಗೂ ನಮ್ಮ ಟೆರೆಸ್ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮ ಮನೆ ಟೆರೆಸ್ಗೆ ಹೋಗೋದ್ರೊಳಗೆ ಬೆಳಗ್ಗೆ ತಿಂದಿದ್ದೆಲ್ಲ ಖಾಲಿಯಾಗಿ ಸುಸ್ತಾಗಿ ಹೋಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಮ್ಮ ತಾರಸಿ ಇರೋದು ಸೆಕೆಂಡ್ ಫ್ಲೋರಲ್ಲಿ. ಫ್ರೆಂಡ್ಸ್, ಟೆರೆಸ್ ಮೇಲೆ ಬಂದಿದ್ದೀವಿ, ಬಟ್ಟೆ ಒಣಗಾಕಿದ್ವಿ, ಮಳೆ ಬರೋ ಹಾಗಾಗಿತ್ತು, ಹಾಗೆ ಬಟ್ಟೆ ತಗೋಣ ಅಂತ ಬಂದ್ವಿ. ನೋಡಿದ್ರೆ ಮತ್ತೆ ಬಿಸಿಲು ಬರ್ತಾ ಇದೆ, ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಒಂದೂ ಗೊತ್ತಾಗಲ್ಲ. ಬನ್ನಿ ಫ್ರೆಂಡ್ಸ್, ನಮ್ಮ ಟೆರೆಸ್ ತೋರಿಸ್ತೀನಿ ನಿಮಗೆ. ಟೆರೆಸ್ ಮೇಲಿರೋ ಈ ಗಿಡಗಳು ಯಾವುದು ನಮ್ಮದಲ್ಲ, ಎಲ್ಲ ನಮ್ಮ ಮನೇಲಿ ಬಾಡಿಗೆಗಿರೋರು ಹಾಕ್ಕೊಂಡಿರೋವಂಥ ಗಿಡಗಳು. ನಮ್ಮನೆ ಗಿಡ ಯಾವುದೇ ಸಣ್ಣ ಪುಟ್ಟ ಇದ್ದರೂ ನಾವು ಕೆಳಗಡೆ ನಮ್ಮನೆ ಮುಂದೆ ಹಾಕ್ಕೊಂಡಿದ್ದೀವಿ ಪಾಟಿಗೆ. ಸೊ ಅವ್ರಿಗೆ ಯಾವ ಗಿಡಗಳಿಷ್ಟ ಅದನ್ನು ಹಾಕ್ಕೊಂಡಿದ್ದಾರೆ, ಇದನ್ನು ಅವರೇ ಕೂಡ ಮೇಂಟೈನ್ ಮಾಡ್ತಾರೆ. ನಾವು ಇದ್ರ ಬಗ್ಗೆ ಯಾವುದೇ ರೀತಿ ಅವ್ರಿಗೆ ರೆಸ್ಟ್ರಿಕ್ಷನ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು ಅಷ್ಟೇ ಫ್ರೆಂಡ್ಸ್. ಈ ಅಲೋವೆರಾ ಪ್ಲ್ಯಾಂಟ್ ಅಂತೂ ಇಲ್ಲಿ ಎಲ್ಲರ ಮನೆ ಹತ್ರನೂ ಇದೆ ನೋಡಿ. ಸೇವಂತಿಗೆ ಗಿಡನೂ ಹಾಕಿದ್ದಾರೆ. ಒಟ್ಟಿನಲ್ಲಿ ಟೆರೆಸ್ನ ನೀಟಾಗಿ ಇಟ್ಕೊಂಡಿರಬೇಕು ಅಷ್ಟೇ ಫ್ರೆಂಡ್ಸ್. ಫ್ರೆಂಡ್ಸ್, ಮಳೆ ಬರುತ್ತೆ ಅಂತ ಬಟ್ಟೆ ತಗೊಳಕ್ಕೆ ಬಂದ್ವಿ, ನೋಡಿದ್ರೆ ಬಿಸಿಲು ಬರ್ತಾ ಇದೆ. ಅಮ್ಮ ಒಣಗಿರೋ ಬಟ್ಟೆಗಳನ್ನೆಲ್ಲ ತಗೋತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಅದು ಒಂದು ಮೇಲ್ಗಡೆ ಹೋದ್ರೆ ಅದು ನಮ್ಮದು ಟೆರೆಸ್, ಅದು ಬನ್ನಿ ಅಲ್ಲೂ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅಲ್ಲೇ ಮೇನ್ ರೋಡೇ ನಮ್ಮ ಮನೆಗೆ ತುಂಬಾ ಹತ್ತಿರ, ನಾವು ಯಾವುದಕ್ಕೂ ತುಂಬ ದೂರ ಹೋಗೋ ಅವಶ್ಯಕತೆಯೇ ಇಲ್ಲ, ಎಲ್ಲನೂ ಇಲ್ಲೇ ಸಿಗತ್ತೆ. ಒಳ್ಳೆ ಗಾಳಿ ಬರುತ್ತೆ ಟೆರೆಸ್ ಮೇಲೆ ಬಂದರೆ. ಧ್ರುವಿತ್ ಫ್ರೆಂಡ್ಸ್, ಇವರು ಧ್ರುವಿತ್ನ ಅಪ್ಪ ಅಮ್ಮ ರಾಜು ಮತ್ತೆ ಬಿಂದು, ಇವ್ರು ನನ್ನ ತಮ್ಮ. ಇವರೊಂದು ಫಂಕ್ಷನಿಗೆ ಹೊರಡ್ತಾ ಇದ್ದಾರೆ, ಧ್ರುವಿ ಕೂಡ ಜೊತೇಲಿ ಹೋಗ್ತಾ ಇದ್ದಾನೆ. ಸೊ ಇವನು ಬರೋವರೆಗೂ ನಮಗಿನ್ನು ಬೋರ್ ಆಗ್ತಾನೆ ಇರುತ್ತೆ. ಬಾಯ್ ಫ್ರೆಂಡ್ಸ್. ಫೈನಲಿ ನಮ್ಮ ಮನೆಯ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಆದಂತಹ ಕ್ಯಾಡ್ಬರಿ ಅಂದ್ರೆ ಧ್ರುವಿತ್ ನಿಮ್ಮೆಲ್ಲರಿಗೂ ಭೇಟಿ ಮಾಡಿಸಿದೀನಿ, ಜೊತೆಗೆ ಅವ್ರ ಪೇರೆಂಟ್ಸ್ನು ಕೂಡ ಭೇಟಿ ಮಾಡಿಸಿದೀನಿ. ಫ್ರೆಂಡ್ಸ್, ಅವ್ರನ್ನ ಮೀಟ್ ಮಾಡಿದ್ದು ಹೇಗನ್ನಿಸ್ತು ಅಂತ ಹೇಳಿ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ. ಅವನನ್ನ ಕ್ಯಾಡ್ಬರೀಸ್ ಅಂತ ಏನು ಕರಿತೀವಿ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನ ಆದಷ್ಟು ನೋಡ್ತಾ ಇರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ ಫ್ರೆಂಡ್ಸ್. ನಾನು ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ನಿಮ್ಮನ್ನ ಭೇಟಿ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಬಾಯ್.